ಇನ್ನೊಂದು ನೆನಪು ಕಾರ್ಯಕ್ರಮದ ಈ ಸೀರೀಸ್ನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಗಾಯಕ, ನಾಯಕ, ರಂಗಕರ್ಮಿ, ಏನೆಲ್ಲ ವಾಟ್ ನಾಟ್, ನಿರ್ಮಾಪಕ ಎಲ್ಲ ಸರಸ್ವತಿ ಪುತ್ರ ಮುಸುರಿ ಕೃಷ್ಣಮೂರ್ತಿ ಅವರ ಲೈಫ್ ಹಿಸ್ಟ್ರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನಪು ಜಯಸಿಂಹ ಮುಸುರಿ ಅವರ ಸಂದರ್ಶನನ ನೀವು ಅಲ್ಲಿ ಇಲ್ಲಿ ಕೆಲವು ವಾಹಿನಿಗಳಲ್ಲಿ ನೋಡಿರ್ತೀರ, ಅಪರೂಪ ಬಟ್ ನೋಡಿರ್ತೀರ. ಆದರೆ ತುಂಬ ಅಪರೂಪವಾದದ್ದು ಏನಂತಂದರೆ, ನಮ್ಮ ಗುರುದತ್ ಮುಸುರಿ ಇವರಿಬ್ಬರು ಅಣ್ಣ ತಮ್ಮದರು, ಗುರುದತ್ ಮುಸುರಿ ಅವರು, ಜಯಸಿಂಹ ಮುಸುರಿ ಅವರು. ನಮ್ಮ ಗುರುದತ್ ಮುಸುರಿ ಅವ್ರ ಹತ್ರ ಮಾತಾಡ್ಸೋಣ. ತುಂಬ ಅಪರೂಪವಾದ ತಾವೆಲ್ಲರೂ ನೋಡಿಲ್ದೇ ಇರುವಂಥ ಒಂದು ಫೋಟೋ ಸಂಗ್ರಹಣೆ ಕೂಡ ಮಾಡಿದ್ದೀನಿ. ಅಂತರಂಗ ಬಹಿರಂಗದ ಹೊಳಪು. ಅವ್ರು ತುಂಬ ಬ್ಯುಸಿಯಾಗಿರ್ತಾ ಇದ್ರು, ಅವ್ರು ಬರುವಿಕೆಗಾಗಿ ನಾವು ಕಾಯ್ತಾ ಇದ್ವಿ. ರಾತ್ರಿ ಒಂದು ಗಂಟೆ ಶೂಟಿಂಗ್ ಮುಗಿಸ್ಕೊಂಬಂದ್ರೂ ನಾನಾಗಲಿ ನಮ್ಮ ಜಯಸಿಂಹ ಆಗಲಿ ಎದ್ದು ಅವ್ರು ಊಟ ಮಾಡ್ಬೇಕಾದ್ರೆ ಒಂದು ಎರಡು ತುತ್ತು ನಮಗೆ ತಿನ್ನಿಸ್ಬಿಟ್ಟು ಆಮೇಲೆ ಅವರು ಊಟ ಮಾಡೋರು. ನಾನು ಸಣ್ಣನಾಗಿದ್ದಾಗಲೇ 1974 ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ, ಸಹಧರ್ಮಿಣಿ ಅಂತ ಸಿನಿಮಾ. ಸೌಂದರ್ಯ ಇದ್ದಾರಲ್ಲ ಅವ್ರ ಫಾದರ್ ಸತ್ಯನಾರಾಯಣ ಅಂತಿದ್ದಾರೆ ಇದ್ರು, ಅವರು ಆ ಪಿಕ್ಚರ್ಗೆ ಡೈರೆಕ್ಟ್ರು. ನಾನು ಸಣ್ಣವನಾಗಿದ್ದಾಗ ಅಶ್ವಥ್ ಅವ್ರ ಜೊತೆ ಇದ್ದೆ, ಆಮೇಲೆ ಬಿ ಸರೋಜದಿ ಇವರಿಗೆ ಆ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು. ಅವ್ರು ಕೇಳ್ತಾರೆ, ಅಪ್ಪ ನೀನು ಮುಸುರಿ ಕೃಷ್ಣಮೂರ್ತಿ ಅವ್ರ ಮಗನಾ? ಹೌದಾ ಅಂತ ಈ ಥರ ಮೂಗೆಲ್ಲ ಇಟ್ಕೊಂಡು ಆ ಥರ ಇದು ಮಾಡೋರು, ಮುದ್ದು ಮಾಡೋರು. ನಮ್ಮ ಅಪ್ಪ ಅಮ್ಮನ ಬಿಟ್ಟಿರೋಕ್ಕಾಗ್ದಿಲ್ಲ ಅಂತಂದ್ಬಿಟ್ಟು ನಾನು ಮದ್ರಾಸಲ್ಲಿ ಇರಲೇ ಇಲ್ಲ, ಚೆನ್ನೈನಲ್ಲಿ. ಸೊ ಬೆಳಗ್ಗೆ ಹೋದ್ರೆ ರಾತ್ರಿಗೆ ಬಂದ್ಬಿಡೋದು, ಈ ಥರ ಮಾಡ್ತಾ ಇದ್ದೆ. ಸಿನಿಮಾ ನೋಡಿಬಿಟ್ಟು ಇಂಟರ್ವ್ಯೂವಲ್ಲಿ ಜನ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ತಂದೆ ಬಗ್ಗೆ ಅಷ್ಟಿಷ್ಟಲ್ಲ, ಯಾರಪ್ಪ ಇವನು ಈ ಥರ ಇದ್ದಾರೆ, ಕನೆಕ್ಷನ್ ಕಳಪ, ಅಬ್ಬಬ್ಬ ಅಂದ್ಬಿಟ್ಟು ಫುಲ್ಲು ಮಾತಾಡ್ತಾ ಇದ್ದಾರೆ. ಫಸ್ಟ್ ಆ ಸಿನಿಮಾ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಪುಟ್ಟಣ್ಣ ಸರ್ ಹತ್ರ ಮತ್ತು ವಿಜಯ ನರಸಿಂಹ ಅವರು, ಬಾಬು ಕೃಷ್ಣಮೂರ್ತಿ ಅಂತ ಒಬ್ಬರು ಡೈಲಾಗ್ ರೈಟ್ರು, ಇವರೆಲ್ಲ ಅವರು ಬಸ್ಸಲ್ಲಿ ಹೋಗಿದ್ರು ಚಿಕ್ಕಮಗಳೂರಿಗೆ ಹೋಗಿ. ಯಾರ ಹತ್ರನೂ ದುಡ್ಡಿರಲಿಲ್ಲ ಅವತ್ತು. ನೋ ಡ್ಯಾಡಿ, ನೋ ಮಮ್ಮಿ, ನೋ ಪಪ್ಪ, ಅಪ್ಪ ಅಣ್ಣ ಇಲ್ಲ ಅಮ್ಮ ಈ ಥರನೇ ಕರಿತಾ ಇದ್ವಿ. ಈ ನನಗಿಂತ ನಮ್ಮ ಅಪ್ಪನಿಗೂ ಆಸೆ ಇತ್ತು ತುಂಬ, ಇವಾಗ ಯಾರೋ ಒಬ್ಬರನ್ನ ಟೆಕ್ನಿಷಿಯನ್ ಮಾಡಬೇಕು, ಡೈರೆಕ್ಟರ್ ಮಾಡಬೇಕು, ಆರ್ಟಿಸ್ಟ್ ಮಾಡಬೇಕು, ಆಲ್ ಇನ್ ಆಲ್ ಇನ್ ಸಿನಿಮಾ ಆಗಬೇಕು ಅಂತ ನಮ್ಮ ಅಪ್ಪಗೆ ತುಂಬ ಆಸೆ ಇತ್ತು. ಬಟ್ ಅವನು ಯಾವತ್ತೂ ನನ್ನ ಅಣ್ಣ ಅಂತಲೇ ಕರೆದಿಲ್ಲ, ನಾನು ಅವನು ಬರಲ್ಲ ಗುರು ಅಂತಲೇ ಕರೀತೀನಿ ಇವತ್ತಿಗೂ. ಹಾಗೆ ಅಂತಾನೆ ನಮ್ಮ ತಂದೆಯವರು, ಹೇಗೆ ನಾನು ಏನು ಹೇಳಿದ್ರೆ ಅದನ್ನು ಹೂ ಅಂತ ಇದ್ದಾರೆ, ಹಾಗೆ ನಮ್ಮ ಜಯಸಿಂಹನು ಅಷ್ಟೆ. ನಾನು ಇದನ್ನು ಬೇಕು, ಈ ಥರ ಮಾಡಬೇಕು ಅಂತ ಅವನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವರ ನನಗೆ ಅದೇನು ನನ್ನ ಪುಣ್ಯ ಏನೋ, ಆಯ್ತಪ್ಪ ಹಾಗೆ ಮಾಡೋಣ ಅಂತ ಹೇಳ್ತಾರೆ. ನೆನಪಿನ ದೋಣಿಯಲ್ಲಿ ಎಲ್ಲರೂ ಪಯಣಿಗರು, ಬದುಕಿನ ಪಯಣದಲ್ಲಿ ನೆನಪೊಂದು ಪ್ರಯಾಣವು, ನೆನಪು ಸುಂದರ, ನೆನಪು ಮಧುರ, ಈ 101 ನೆನಪು ಎಂದೆಂದು ಅಮರಾ.